ಎಲ್ಲ ರೆಡಿ ಬುದ್ಧಿ. ಫ್ಲೈಟ್ ಲ್ಯಾಂಡ್ ಆಗಿದೆ. ಈಸ್ ಎಕ್ಸ್ಪೆಕ್ಟೆಡ್ ಎನಿ ಮೂಮೆಂಟ್ ಸರ್. ರಾತ್ರಿ ಮನೆಗೆ ಯಾರ್ಯಾರು ಬಂದಿದ್ರು ಗೊತ್ತಾಗ್ಲಿಲ್ಲ ಸ್ವಾಮಿ, ಕತ್ಲಾಗಿತ್ತು. ಮಿಸ್ಟರ್ ಗಣಪತಿ, ಟೇಕ್ ಹಿಮ್ ಟು ಕಸ್ಟಡಿ. ಇದೇ ತರ ಸರಣಿ ಕೊಲೆಗಳು ನಡೀತಾ ಇದ್ರು ನಿಮ್ ಡಿಪಾರ್ಟ್ಮೆಂಟ್ ಕೈಯಲ್ಲಿ. ಕೊಲೆಗಾರನ ಹಿಡಿಯಕ್ ಯಾಕೆ ಸಾಧ್ಯ ಆಗ್ತೀರಾ ಸರ್? 2 ತಿಂಗಳ ಹಿಂದೆ ಪಾಶಂ ಸರ್ಕಲ್ ನಡೆದ ಹೆಣ್ಣಿನ ಭಯಾನಕ ಕೊಲೆಯಿಂದ ಜನ ಇನ್ನು ಚೇತರಿಸ್ಕೊಳ್ಳೋದಕ್ಕೆ ಮೊದಲೇ ಅದೇ ರೀತಿ ಇನ್ನೊಂದು ಕೊಲೆ ಆಗಿದೆಯಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ತಿದೆಯೋ ಇಲ್ಲ ನಿದ್ದೆ ಮಾಡ್ತಿದೆಯೋ ಸರ್? ಹೋಮ್ ಮಿನಿಸ್ಟರ್ ಈಗಾಗಲೇ ನಿಮ್ ರಾಜೀನಾಮೆ ಕೇಳಿದ್ರಂತಲ್ಲ, ಇದು ನಿಜನಾ ಸರ್? ನೆಕ್ಸ್ಟ್ ನಿಮ್ಮ ಸೀಟ್ಗೆ ಮಾಜಿ ಪ್ರಧಾನಿ ರಿಲೇಟಿವ್ ಬರ್ತಾರಂತಲ್ಲ, ಹೌದಾ ಸರ್? ಯಾವನೋ ಜಾತಿಗೇಟ್ ನನ್ ಮಗ, ತನ್ನ ಹೆಂಡತಿಗೂ ಪಕ್ಕದ ಮನೆ ನಿಯತ್ ನನ್ ಮಗ ದಿವಾಕರ್ಗೂ ಸಂಬಂಧ ಕಟ್ಟಿ ಕೊಟ್ಟ ಕಂಪ್ಲೇಂಟ್ ನಲ್ಲಿ ನ್ಯಾಯ ಇಲ್ಲ ಅಂತ ಹೇಳಿದ ಜೆಂಟಲ್ಮೆನ್ ಜಾಯಿಂಟ್ ಕಮಿಷನ್ ನ ಹಿಂದೂ ಮುಂದೆ ನೋಡದೆ ಎತ್ತಿ ಸಮುದ್ರ ಬಿಸಾಕಿದ್ರಲ್ಲ, ಅವಾಗ ನೀವ್ಯಾಕ್ಸ ಪ್ರೊಟೆಸ್ಟ್ ಮಾಡ್ಲಿಲ್ಲ? ಚಿನ್ನದ ವ್ಯಾಪಾರ ದರೋಡೆ ಮಾಡಿ ತಲೆ ತಪ್ಪಿಸ್ಕೊಂಡು ಹೋಗಿದ್ದ ಸಿಲ್ವರ್ ಅಪ್ಪನ ಮತ್ತೆ ಕರೆದು ಕೆಲಸ ಪಟ್ಟಿದ್ರಲ್ಲ ಸರ್, ಇದು ನ್ಯಾಯನಾ ಸರ್? ಸಾಕು ಮುಚ್ಚಿ ಬಾಯ್ನ, ಪ್ರಶ್ನೆ ಕೇಳಕ್ಕೂ ಒಂದು ರೀತಿ ನೀತಿ ಇದೆ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಬರೀ ಅಸಂಬದ್ಧವಾದ ಪ್ರಶ್ನೆಗಳನ್ನ ಕೇಳಿ ತರಲೆ ಮಾಡ್ತಾ ಇದ್ದೀರಾ ಸರ್? ಈ ಕೋಪನ ನಮ್ಮ ಮೇಲೆ ತೋರಿಸೋ ಬದಲು ನಿಮ್ಮ ಆಫೀಸರ್ಸ್ ಮೇಲೆ ತೋರಿಸಿದ್ರೆ ಆ ಕೊಲೆಗಾರನ ಹಿಡಿದು ಇದಕ್ಕೆಲ್ಲ ಒಂದು ಮುಕ್ತಾಯ ಹೇಳ್ಬೋದಲ್ಲ ಸರ್? ಮಿಸ್ಟರ್ ಗಣಪತಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಮಧ್ಯಾಹ್ನ ಬಂದ ನೋಡಿ ಸರ್. ಗೋಪಿನಾಥ್, ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಸೈನ್ಸ್. ನೈಸ್ ಟು ಮೀಟ್ ಯು ಸರ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್? ಐ ವಾಂಟ್ ದ ರಿಪೋರ್ಟ್ಸ್ ಆಫ್ ಮಿಸಸ್ ಲಲಿತಾ ಜಯಚಂದ್ರ ಇಮಿಡಿಯೇಟ್ಲಿ, ಸಿನ್ಸ್ ದ ಕಮಿಷನರ್ ಇಸ್ ಪ್ರೆಷರೈಸಿಂಗ್ ಮೀ ಲೈಕ್ ಎನಿಥಿಂಗ್. ಐ ನೋ ಸರ್. You are pressurized by the commissioner, the commissioner is pressurized by the DG, DG is pressurized by the home minister is pressurized by the chief minister, and the chief minister is pressurized by the high command. Totally the whole country is under pressure, 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 and I am getting blood pressure because of your pressure. Shut up. Did I ask you to sit? No. Get up. Okay. I'm sorry. You should have common sense. ಮುಚ್ಕೊಂಡು ಕೂತ್ಕೋಪ್ಪ. ಹ
ಗುತ್ತಿಗೆ ಪುಟ್ಟಿ ಎಲ್ಲ ಚೆನ್ನಾಗಿದಾರ? ನೀನೇನಯ್ಯ, ಸುಮಾರು ದಿವಸದಿಂದ ಮನೆ ಕಡೆ ಪತ್ತೆನೇ ಇಲ್ಲ. ಅಯ್ಯೋ ನಮ್ ಗೋಪಿ ಬರ್ಲೇ ಇಲ್ಲ, ನಮ್ ಗೋಪಿ ಬರ್ಲೇ ಇಲ್ಲ ಅಂತ ನಿಮ್ಮ ಅತ್ತಿಗೆ ಒಂದೇ ಸಮ ಬೇಚಾಡ್ತಾ ಇದ್ದಾಳೆ. ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬರ್ಲಿಲ್ಲ. ಇವತ್ತು ಸಾಯಂಕಾಲ ಬರ್ತೀನಿ. ಓಕೆ, ಕಮ್ ಟು ದಿ ಪಾಯಿಂಟ್. ಒಂದ್ ವಿಷಯ ಇನ್ನೇನಿದೆ, ಆ ಕಿಲ್ಲರ್ ಮತ್ತೆ ಮದುವೆ ಆಗಿರೋ ಹೆಂಗಸರನ್ನೇ ಕೊಲ್ತಾ ಇದ್ದಾನೆ. ಅವನ ಉದ್ದೇಶ ಏನು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಸಾಮಾನ್ಯವಾಗಿ ಯಾವುದೇ ಕಿಲ್ಲರ್ ಏನಾದರೂ ಒಂದು ಕ್ಲೂನ ಬಿಟ್ಟೇ ಹೋಗ್ತಾನೆ, ಆದರೆ ಈ ಕಿಲ್ಲರ್ ನನ್ನ ಮಗ ಒಂದೇ ಒಂದು ಸಣ್ಣ ಕ್ಲೂನು ಬಿಡ್ತಾ ಇಲ್ಲ. ತುಂಬಾ ಕಿಲಾಡಿ ಬಿಡಣ ಅವನು. ಏನು ಕಿಲಾಡಿನೋ ಏನೋ, ಕಮಿಷನರು ನಮ್ಮ ಲಾಡಿ ಬಿಸ್ತಾ ಇದ್ದಾನೆ. ನಗಪ್ಪ ಇನ್ನೂ ಜೋರಾಗಿ ನಗು, ಬೆಕ್ಕಿಗೆ ಚಲ್ಲಾಟ, ಇಲಿ ಪ್ರಾಣ ಸಂಕಟ. ಗೋಪಿ ಹೀಗೆ ನಗ್ತಾ ಇರ್ತೀಯೋ, ನನಗೆ ರಿಪೋರ್ಟ್ಸ್ ಏನಾದ್ರು ಕೊಡ್ತೀಯೋ? ರಿಪೋರ್ಟ್ ರಾಡಿ ತಗೊಳ್ಳಿ. ಓಕೆ, ನಾನು 8 ವರ್ಷದಿಂದ ರಿಪೋರ್ಟ್ ಕೊಡ್ತಾನೆ ಇದ್ದೀನಿ, ನೀವು ತಗೊಂಡು ಹೋಗ್ತಾನೆ ಇದ್ದೀರಾ, ಆದ್ರೆ ಕೊಲೆಗಾರನ ಮಾತ್ರ ಹಿಡಿಲಿಲ್ಲ. ಏನಯ್ಯ ಮಾಡೋದು, ಕೊಲೆಗಾರ ಇಂಥವನೆ ಅಂತ ಹಿಡಿಯೋದಕ್ಕೆ ಅವನೇನ್ ಬೋರ್ಡ್ ಹಾಕೊಂಡಿರ್ತಾನೆ? ಯು ಆರ್ ರೈಟ್, ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದೇ ಗುಮಾನಿಗಳ ಮೇಲೆ. ಯು ಆರ್ ಡಬಲ್ ರೈಟ್. ಗೋಪಿ ಆ ಕೊಲೆಗಾರ ಏನಾದ್ರೂ ನನ್ನ ಕೈಗೆ ಸಿಗಬೇಕು, ಚಿಂದಿ ಚಿಂದಿ ಮಾಡ್ಬಿಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚಿಂದಿ ಆಮೇಲೆ ಮಾಡೋಣ, ಮೊದಲು ತಿಂಡಿ ಮಾಡೋಣ ಬಾ.